ಮಾನವನ ಕಣ್ಣು, ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕಾದದ್ದು ಬಹಳಷ್ಟು ಇದೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಪರೀಕ್ಷೆಗಳಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಇದರಲ್ಲಿ ಕೊಡ್ತೇನೆ. ಅನಂತರ ಈ ಕಣ್ಣಿನ ದೋಷಗಳು ಅದನ್ನೆಲ್ಲ ನಾನು ಬೇರೆ ವಿಡಿಯೋದಲ್ಲಿ ಕೊಡ್ತೇನೆ. ನೀವು ಇದರಲ್ಲಿ ಬಹಳ ಸೂಕ್ಷ್ಮವಾಗಿ ನಾನು ಹೇಳುವ ಕಾರಣ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು 10ನೇ ತರಗತಿಯವರಿಗೆ ಮಾತ್ರ ಇರುವಂಥದ್ದಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇದರಿಂದ ಪ್ರಶ್ನೆಗಳು ಬಂದೇ ಬರ್ತದೆ. ಅದಕ್ಕಿಂತ ಹೆಚ್ಚಾಗಿ ನಾವು ತಿಳಿದುಕೊಳ್ಳಲೇಬೇಕಾದಂತಹ ಅಂಶಗಳಿದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡದಿದ್ದವರಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಿ. ಖಂಡಿತವಾಗಿ ನಿಮಗೆ ಲೈಕ್ ಆಗ್ತದೆ, ಫ್ರೆಂಡ್ಸಿಗೆ ಶೇರ್ ಮಾಡಿ. ನಾವು ಒಂದೊಂದಾಗಿ ವಿಷಯಗಳನ್ನು ನೋಡುವ. ಈಗ ಮಾನವನ ಕಣ್ಣಿನ ರಚನೆ ಹೇಗಿದೆ ಅಂತ ಫಸ್ಟ್ ನೋಡುವ. ಕಣ್ಣು ಮೂರು ಪದರಗಳನ್ನು ಹೊಂದಿದೆ. ಇದು ಒಂದು 2.3 ಸೆಂಟಿಮೀಟರ್ ಸಾಮಾನ್ಯ ವ್ಯಾಸವುಳ್ಳಂತಹ ಒಂದು ಗೋಲದಂತಹ ರಚನೆ. ಇದು ಈ ಗೋಲ ಮೂರು ಈ ರೀತಿಯ ಸ್ನಾಯುಗಳಿಂದ ಹೀಗೆ ಹಿಡಿಯಲ್ಪಟ್ಟಿದೆ ಅದು. ಹಾಗಾಗಿಯೇ ನಮಗೆ ಕಣ್ಣನ್ನು ಆ ಕಡೆ ಈ ಕಡೆ ಮೇಲೆ ಕೆಳಗೆ ಎಲ್ಲ ನಾವು ಮಾಡಲಿಕ್ಕೆ ಸಾಧ್ಯ ಆಗಿರುವುದು ಈ ಮೂರು ಸ್ನಾಯುಗಳಿಂದಾಗಿ. ಸ್ನಾಯುಗಳು ಆಧಾರ ಮಾತ್ರ ಅದಕ್ಕೆ ಇರುವಂಥದ್ದು, ಮೂರು ಆಧಾರ ಇದೆ ಇದಕ್ಕೆ. ಇನ್ನು ಕಣ್ಣಿನಲ್ಲಿ ಮೂರು ಪದರಗಳಿದೆ. ಅತ್ಯಂತ ಹೊರಗಿನದ್ದು ಸ್ಕ್ಲೀರಾ ಪದರ. ಈಗ ನಿಮ್ಮ ಕಣ್ಣಿನಲ್ಲಿ ಈ ಕಪ್ಪು ಭಾಗ ಕಾಣಿಸ್ತದಲ್ಲ, ಅದಕ್ಕಿಂತ ಬದಿಯಲ್ಲಿ ನಿಮಗೆ ವೈಟ್ ಕಲರ್ ಕಾಣ್ತದಲ್ಲ, ಅದು ಸ್ಕ್ಲೀರಾ. ಅದರ ಒಳಗಡೆಗೆ ಇನ್ನೊಂದು ಪದರ ಇದೆ, ಕೋರಾಯ್ಡ್ ಅಂತ. ಅದರ ಒಳಗಡೆಗೆ ಇರುವಂಥದ್ದು ರೆಟಿನಾ ಅಥವಾ ವರ್ಣಪಟಲ ಹೇಳುವಂಥದ್ದು. ಈ ರೀತಿ ಮೂರು ಪದರಗಳನ್ನು ಹೊಂದಿದೆ. ಈ ಮೂರು ಪದರಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ರಕ್ತದ ಪೂರೈಕೆಯ ವ್ಯವಸ್ಥೆ ಕೂಡ ಇರ್ತದೆ. ಇನ್ನು ಈ ಸ್ಕ್ಲೀರಾ ಇದೆಯಲ್ಲ, ಹೊರಗಿನ ಪದರ, ಅದರ ಎದುರು ಭಾಗ ನಮ್ಮ ಈ ಕಣ್ಣಿನಲ್ಲಿ ಕಪ್ಪಗೆ ನಿಮಗೆ ಕಾಣಿಸ್ತದಲ್ಲ ರೌಂಡಿಗೆ, ಆ ಭಾಗ ಇದು ಕಾರ್ನಿಯಾ ಅಂತ ಕರೆಯಲ್ಪಟ್ಟಿದೆ. ಇದು ಪಾರದರ್ಶಕ ಆಗಿರ್ತದೆ. ಎದುರು ಭಾಗ ಯಾವುದರದ್ದು? ಸ್ಕ್ಲೀರಾದ ಎದುರು ಭಾಗ. ಇದು ಕೂಡ ಕೇಳಬಹುದಾದ ಪ್ರಶ್ನೆ. ಸ್ಕ್ಲೀರಾದ ಎದುರು ಭಾಗ ಪಾರದರ್ಶಕವಾಗಿರುವಂತಹ ಭಾಗವನ್ನು ಅಂತ ಕೇಳ್ಬೋದು. ಅಥವಾ ಕಣ್ಣಿನ ಹೊರಪದರ, ಇದು ಕಣ್ಣಿನ ಹೊರಪದರ ಪಾರದರ್ಶಕವಾಗಿರುವಂತಹ ಭಾಗವನ್ನು ಏನು ಅಂತ ಕರೀತಾರೆ ಅಂತ ಕೇಳ್ಬೋದು. ಆಗ ನೀವು ಸ್ಕ್ಲೀರಾವನ್ನು ಬರೀಬೇಕು. ಈ ಸ್ಕ್ಲೀರಾದ ಒಳಭಾಗದಲ್ಲಿ ನೋಡಿ, ಇಲ್ಲಿ ಒಂದು ದ್ರವ ತುಂಬಿಕೊಂಡಿದೆ. ಇದು ಜಲರಸ ಧಾತು ಅಂತ ಕರೀತಾರೆ. ಅಂದರೆ ಇದು ಲಿಕ್ವಿಡ್, ನೀರಿನ ಹಾಗೆ ಇರ್ತದೆ. ಇದು ಪಾರದರ್ಶಕವಾಗಿದ್ದು ನೀರಿನ ಹಾಗೆ ಇರುವಂತಹ ಒಂದು ದ್ರವ. ಅದು ನೀರಿನ ಆ ಥರ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಅಷ್ಟೇ ಇರ್ತದೆ ಅದಕ್ಕೆ. ಅದರ ಒಳಭಾಗದಲ್ಲಿ ನೋಡಿ, ನಿಮಗಿಲ್ಲಿ ಒಂದು ಮಸೂರ ಕಾಣಿಸ್ತದೆ. ಈ ಮಸೂರ, ಇಲ್ಲಿ ಸ್ಫಟಿಕ ಮಸೂರ ಅಂತ ಶಬ್ದ ಕೊಟ್ಟಿದ್ದಾರೆ ಸ್ಫಟಿಕ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಈ ಮಸೂರ ಇದು ಸ್ಥಿತಿಸ್ಥಾಪಕತೆ ಹೊಂದಿರುವಂತಹ ಮಸೂರ ಇದು. ಅದನ್ನು ಹಿಡಿದಿಟ್ಟುಕೊಂಡಂತಹ ಎರಡು ಭಾಗದಲ್ಲಿ ಹಿಡಿದಿಟ್ಟುಕೊಂಡಿದೆ ನೋಡಿ. ಇದು ಸೀಲಿಯರಿ ಸ್ನಾಯುಗಳು. ಇದು ತುಂಬ ಅವಶ್ಯಕತೆ ಇರುವಂಥದ್ದು ಹಿಗ್ಗುವಿಕೆ ಕುಗ್ಗುವಿಕೆ ಆಗಲಿಕ್ಕೆ. ಇನ್ನು ಅದರ ಒಳಭಾಗದಲ್ಲಿ ನೋಡಿ, ಇಲ್ಲಿ ಬ್ಲೂ ಕಲರಲ್ಲಿ ತೋರಿಸಿದೆ ಅಲ್ಲ, ಇದು ಕಾಚಕ ರಸ ಧಾತು ಅಂತ ಕರಿತೀವಿ. ಇದು ಲೋಳೆ, ಮೊಟ್ಟೆಯ ಲೋಳೆ ನೋಡಿದ್ದೀರಲ್ಲ ನೀವು, ಆ ಥರದ ಲೋಳೆ ಅಂತಹ ದಪ್ಪ ದ್ರವ. ಇದು ಪಾರದರ್ಶಕವೇ ಆದರೆ ದಪ್ಪ ದ್ರವ ಇದು. ಇನ್ನು ಇನ್ನೊಂದು ನೀವು ನೆನಪಿಟ್ಟುಕೊಳ್ಬೇಕಾದ ಭಾಗ ಹೇಳಿದರೆ, ಇಲ್ಲಿ ಕಣ್ಣಿನ ಪಾಪೆ ಅಂತ ಕೊಟ್ಟಿದ್ದಾರೆ ನೋಡಿ. ಸೀಲಿಯರಿ ಸ್ನಾಯುಗಳ ಮಧ್ಯದಲ್ಲಿ ಅವಕಾಶ ಇದೆ ಬೆಳಕು ಹಾದು ಹೋಗಲಿಕ್ಕೆ. ಆ ಭಾಗವನ್ನು ನಾವು ಪಾಪೆ ಅಂತ ಕರಿತೇವೆ. ಇದರ ಸರಿ ಹಿಂಭಾಗ ಇಲ್ಲಿ ವರ್ಣಪಟಲ ಅಥವಾ ರೆಟಿನಾದ ಭಾಗದಲ್ಲಿ ಏನಿದೆ ನೋಡಿ, ಇಲ್ಲಿ ಒಂದು ಗುರುತು ಹಾಕಿದೆ ನಾನು, ಹಳದಿ ಪ್ರದೇಶ ಅಥವಾ ಫೋವಿಯಾ ಅಂತ ಕರಿತೇವೆ. ಈ ಹಳದಿ ಪ್ರದೇಶ ಹೇಳಿದಂತಹ ಭಾಗದಲ್ಲಿ ಕರೆಕ್ಟಾಗಿ ಸರಿ ಶಾರ್ಪಾಗಿ ಬೆಳಕು ಅಲ್ಲಿ ಬಿದ್ದಾಗ ಅಲ್ಲಿ ಸರಿಯಾದಂತಹ ಪ್ರತಿಬಿಂಬ, ಅಂದರೆ ಅತೀ ಸ್ಪಷ್ಟವಾದ ಪ್ರತಿಬಿಂಬ ಅಂತಹ ಪ್ರದೇಶದಲ್ಲಿ ಬಿದ್ದಾಗ ಮೂಡ್ತದೆ. ಸ್ವಲ್ಪ ಮೇಲೆ ಕೆಳಗೆ ಕೂಡ ಪ್ರತಿಬಿಂಬಗಳು ಮೂಡ್ತವೆ. ಯಾಕಂದರೆ ಈ ರೆಟಿನಾದಲ್ಲಿ ಎರಡು ಬಗೆಯ ಕೋಶಗಳಿದೆ. ಯಾವುದು? ಕೋನ್ಸ್ ಮತ್ತು ರಾಡ್ಸ್ ಅಂತ. ಕೋನ್ಸ್ ನಿಮಗೆ ಬಣ್ಣಗಳನ್ನೆಲ್ಲ ಗುರುತಿಸಲಿಕ್ಕೆ ಸಹಾಯ ಮಾಡ್ತದೆ. ರಾಡ್ಸ್ ನಿಮಗೆ ಬೆಳಕಿನಲ್ಲಿ ಅಥವಾ ಇದು ಮಸುಕಾದ ಬೆಳಕಿನಲ್ಲಿ ನೋಡಲಿಕ್ಕೆ ಸಹಾಯ ಮಾಡುವಂತಹ ಈ ಕೋಶಗಳಿದೆ. ಈ ಒಟ್ಟಿನಲ್ಲಿ ಅದರ ಕೆಳಗಡೆಗೆ ನಿಮಗೆ ಇಲ್ಲಿ ಒಂದು ಹೊರಗಡೆ ಬರುವಂತಹ ಒಂದು ರಚನೆ ಕಾಣಿಸ್ತದೆ ನೋಡಿ. ಇದು ಚಾಕ್ಷುಷ ನರ ಅಥವಾ ಆಪ್ಟಿಕಲ್ ನರ್ವ್ಸ್ ಅಂತ ಕರೀತೇವೆ. ಅದು ಬರುವಂತಹ ಜಾಗದಲ್ಲಿ ಯಾವುದೇ ಕೋನ್ಸ್ ಮತ್ತು ರಾಡ್ಸ್ ಇಲ್ಲ, ಹಾಗಾಗಿ ಅಲ್ಲಿ ಪ್ರತಿಬಿಂಬ ಮೂಡುವುದಿಲ್ಲ. ಹಾಗಾಗಿ ಆ ಪ್ರದೇಶವನ್ನು ಅಂಧ ಪ್ರದೇಶ ಅಂತ ಕರೀತಾರೆ. ಅದು ಕೂಡ ಕೇಳುವಂಥ ಪ್ರದೇಶ, ಕೇಳುವಂಥದ್ದು ಹಳದಿ ಪ್ರದೇಶದಲ್ಲಿ ಯಾಕೆ ಸ್ಪಷ್ಟ ಪ್ರತಿಬಿಂಬ ಮೂಡ್ತದೆ ಅಂತ ಕೇಳಿದರೆ, ಅದು ನೇರವಾಗಿ ಅಲ್ಲಿಗೆ ಪ್ರತಿಬಿಂಬ ಬೀಳ್ತದೆ, ಹಾಗಾಗಿ ಸ್ಪಷ್ಟ ಬೆಳಕು ಪ್ರವೇಶಿಸ್ತದೆ, ಹಾಗಾಗಿ ಅಲ್ಲಿ ಸ್ಪಷ್ಟವಾದಂಥ ಪ್ರತಿಬಿಂಬ ಮೂಡ್ತದೆ. ಕೆಳಗಡೆ ಅಂಧ ಪ್ರದೇಶದಲ್ಲಿ ಯಾಕೆ ಪ್ರತಿಬಿಂಬ ಮೂಡುವುದಿಲ್ಲ ಅಂತ ಕೇಳಿದರೆ, ಅಲ್ಲಿ ಕೋನ್ಸ್ ಮತ್ತು ರಾಡ್ಸ್ ಇಲ್ಲ ಅಥವಾ ಬೆಳಕನ್ನು ಇದು ಏನು ಗುರುತಿಸುವಂತಹ ಕೋಶಗಳು ಅಲ್ಲಿ ಇಲ್ಲ ಅಂತ ಬರೆದ್ರೆ ಆಯಿತು. ನೀವು
ಇದಿಷ್ಟು ಇಂಪಾರ್ಟೆಂಟ್ ಆದಂತಹ ಭಾಗಗಳು. ಇನ್ನು ಈ ಇಲ್ಲಿರುವಂತಹ ಈ ಕಾಚಕರಸ ಧಾತು ಇದೆಯಲ್ಲ, ಅದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಅದು ಕಣ್ಣುಗುಡ್ಡೆಯ ಶೇಪನ್ನು ಹಾಗೆ ಇಟ್ಟುಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಓಕೆ, ನೆಕ್ಸ್ಟ್ ನೋಡುವ ಇದರ ಉಳಿದಂತಹ ಭಾಗಗಳು. ಹಾಗಾದರೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಕಣ್ಣಿನ ಯಾವ ಭಾಗದಲ್ಲಿ ಹೆಚ್ಚಿನ ಬೆಳಕಿನ ಹೆಚ್ಚಿನ ವಕ್ರೀಭವನ ಕ್ರಿಯೆ ನಡೀತದೆ ಅಂತ ಕೇಳ್ಬೋದು. ಹಾಗೆ ಕೇಳಿದಾಗ ನೀವು ಬರಿಬೇಕಾದದ್ದು ಮಸೂರ ಅಲ್ಲ, ಕಾರ್ನಿಯಾ, ನೆನಪಿಟ್ಕೊಳ್ಳಿ. ಇನ್ನು ಅದರಷ್ಟೇ ಇನ್ನೊಂದು ಇಂಪಾರ್ಟೆಂಟ್ ಆದದ್ದು ನಾನು ಹೇಳಿದೆ, ಯಾವುದು? ಮಸೂರ. ಮಸೂರದ ಕೆಲಸ ಏನು ಅಂತ ಕೇಳ್ಬೋದು ನಿಮಗೆ. ಮಸೂರದ ಕೆಲಸ ಏನು ಅಂತ ಕೇಳ್ಬೋದು. ಕೆಲಸ ಅಂತ ಕೇಳಿದಾಗ ಇದು ವಿವಿಧ ಅಂತರದಲ್ಲಿರುವ ವಸ್ತುಗಳನ್ನು ರೆಟಿನಾದ ಮೇಲೆ ಕೇಂದ್ರೀಕರಿಸಲಿಕ್ಕೆ ಬೇಕಾದ ಸಂಗಮ ದೂರದ ಹೊಂದಾಣಿಕೆಯನ್ನು ಮಾಡ್ತದೆ ಅಂತ ಹೇಳಬೇಕು ನೀವು. ಅಂದರೆ ಅಥವಾ ಕಣ್ಣಿನ ಹೊಂದಾಣಿಕೆಗೆ ಮಸೂರ ಬೇಕು ಅಂತ ಬರೆದ್ರು ಉತ್ತರ ಸರಿ. ಒಂದು ವಾಕ್ಯದಲ್ಲಿ ಕೇಳಿರ್ತಾರೆ ಹೆಚ್ಚಾಗಿ, ಕಣ್ಣಿನ ಹೊಂದಾಣಿಕೆಗೆ ಮಸೂರ ಅವಶ್ಯಕತೆ ಇದೆ ಅಂತ ನೀವು ಬರೀಬೇಕು. ಹೊಂದಾಣಿಕೆ ಅಂದರೆ ಏನು ಅಂತ ವಿವರಣೆ ಕೊಡ್ತೇನೆ ನಾನು. ಕಾರ್ನಿಯಾದ ಹಿಂಭಾಗದಲ್ಲಿ ಏನಿದೆ? ಕಾರ್ನಿಯಾದ ಹಿಂಭಾಗ ಹೇಳಿದ್ಯಾವುದನ್ನು ಇಲ್ಲಿ ಈ ಸೀಲಿಯರಿ ಸ್ನಾಯುವಿನ ಎದುರು ಭಾಗ ನೋಡಿ, ಇಲ್ಲಿ ಪಾಪೆ ಅಂತ ಹೇಳಿದ್ನಲ್ಲ, ಅದರ ಸುತ್ತಲಿನ ಭಾಗ ಅಂದರೆ ನನ್ನ ಕಣ್ಣಿನಲ್ಲಿ ನಿಮಗೆ ಕಪ್ಪಗೆ ಕಾಣಿಸ್ತದಲ್ಲ ಆ ಭಾಗ, ಆ ಭಾಗ ಅದನ್ನು ನಾವು ಐರಿಸ್ ಅಂತ ಕರಿತೇವೆ. ಸೀಲಿಯರಿ ಸ್ನಾಯುವಿನ ಎದುರು ಭಾಗ ಅದು, ಆ್ಯಕ್ಚುಲಿ ಅದು ಐರಿಸ್ ಅಥವಾ ವರ್ಣಪಟಲ, ವರ್ಣಪಟಲ ಅಂತ ಕರಿತೇವೆ ಅದನ್ನು. ಈ ವರ್ಣಪಟಲ ಅಂತ ಹೇಳೋದು ಯಾಕಂದರೆ ಕಣ್ಣಿಗೆ ಬಣ್ಣ ಕೊಡುವಂತಹ ಭಾಗ ಅದುವೇ. ಆ ಭಾಗ ನನ್ನ ಕಣ್ಣಲ್ಲಿ ಕಪ್ಪು ಕಂಡರೆ ನಿಮಗೆ ಅಂದರೆ ಅದು ಕಪ್ಪು ಕಣ್ಣು ಅಂತ ನಾವು ಹೇಳ್ತೇವೆ. ಕೆಲವರ ಕಣ್ಣು ನೀಲಿ ಕಣ್ಣು ಹೇಳ್ತೇವೆ, ಅಥವಾ ಸ್ವಲ್ಪ ಬೆಳ್ಳಗಿರುವಂತಹ ಕಣ್ಣು ಅಂತ ಹೇಳ್ತೇವೆ, ಕಂದು ಕಣ್ಣು ಅಂತ ಹೇಳ್ತೇವೆ. ಅಂದರೆ ಆ ಐರಿಸಿನ ಬಣ್ಣ ಇದೆಯಲ್ಲ, ಅದರಿಂದಾಗಿ ನಿಮಗೆ ಅಲ್ಲಿ ಕಣ್ಣಿಗೆ ಬಣ್ಣ ಕಾಣಿಸೋದು. ಹಾಗಾಗಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆದದ್ದು. ಇನ್ನು ಈ ಪಾಪೆಯ ಕೆಲಸ ಏನು ಅಂತ ಕೇಳಬಹುದು. ಪಾಪೆ ದೂರದ ಬೆಳಕು ಬರುವಾಗ ಅದು ವಿಸ್ತಾರ ಆಗಿರ್ತದೆ, ಹತ್ತಿರದ ಬೆಳಕನ್ನು ಅದು ಈ ಬೆಳಕು ಪ್ರವೇಶಿಸುವಂತಹ ಪ್ರಮಾಣ ಇದೆಯಲ್ಲ, ಅದಕ್ಕೆ ಅನುಸಾರವಾಗಿ ಅದು ಹಿಗ್ಗುವಿಕೆ ಕುಗ್ಗುವಿಕೆ ಆಗ್ತದೆ. ಯಾವುದು? ಪಾಪೆಯ ರಂಧ್ರ ದೊಡ್ಡದು ಸಣ್ಣದು, ದೊಡ್ಡದು ಸಣ್ಣದು ಆಗಲಿಕ್ಕೆ ಅವಕಾಶ ಇರುವಂಥದ್ದು. ಅಂದರೆ ಬೆಳಕು ತೀವ್ರ ಪ್ರಮಾಣದಲ್ಲಿ ಬರ್ತಾ ಇದ್ದರೆ ಅದು ಸಂಕುಚಿಸ್ತದೆ, ಅರ್ಥ ಆಯ್ತಲ್ಲ, ಸಣ್ಣ ಆಗಿರ್ತದೆ. ಈ ಥರದಲ್ಲಿ ಅದು ಕೆಲಸವನ್ನು ಮಾಡ್ತೇವೆ. ಕಣ್ಣು ಹೀಗೂ ಮಾಡ್ತೇವೆ ಅಲ್ಲ, ಅಂದರೆ ಈ ಕಣ್ಣಿನ ರೆಪ್ಪೆ ಮತ್ತು ಇವುಗಳು ಕೂಡ ನಮಗೆ ಕಣ್ಣಿನ ತೀಕ್ಷ್ಣತೆಯನ್ನು, ಹುಬ್ಬು ಮತ್ತು ಕಣ್ಣಿನ ರೆಪ್ಪೆಯ ಅವಶ್ಯಕತೆ ಏನು, ಹೀಗೂ ಕೇಳ್ಬೋದು ನಿಮಗೆ. ಯಾವ ರೀತಿಯಲ್ಲಿ ಅದು ಕಣ್ಣಿಗೆ ಸಹಕಾರಿಯಾಗಿದೆ ಅಂತ ಕೇಳ್ಬೋದು. ಆಗ ನಾವು ತೀಕ್ಷ್ಣವಾದ ಬೆಳಕನ್ನು ನೋಡೋ ನಾವೇನು ಮಾಡ್ತೇವೆ, ಹುಬ್ಬನ್ನು ಹೀಗೆ ಮಾಡ್ತೇವೆ ಅಲ್ವಾ. ಅಂದರೆ ಬೆಳಕಿನ ಪ್ರಮಾಣ ಕಡಿಮೆ ಆಗಲಿಕ್ಕೆ, ತೀಕ್ಷ್ಣತೆ ಕಡಿಮೆ ಆಗಲಿಕ್ಕೆ. ಕಣ್ಣ ರೆಪ್ಪೆಯ ಉದ್ದೇಶ ಏನು? ಕಣ್ಣು ಮುಚ್ಚಲಿಕ್ಕೆ ಅಲ್ವಾ. ಏನಾದರೂ ಕಸ ಬೀಳ್ತದೆ ಇಂಥ ಸಂದರ್ಭದಲ್ಲಿ ಕಣ್ಣನ್ನು ಮುಚ್ಚಿಕೊಳ್ತೇವೆ. ತೀಕ್ಷ್ಣವಾದ ಬೆಳಕು ಕಣ್ಣು ಹೀಗೆ ಮುಚ್ಚಿಕೊಳ್ತೇವೆ, ಅರ್ಥ ಆಯ್ತಲ್ಲ. ಇದೆಲ್ಲವೂ ಕೂಡ ಇಂಪಾರ್ಟೆಂಟೇ. ನಮ್ಮ ದೇಹದ ಒಂದೊಂದು ಭಾಗಕ್ಕೂ ಒಂದೊಂದು ನಿರ್ದಿಷ್ಟವಾದಂತಹ ಕೆಲಸಗಳು ಇದ್ದೇ ಇದೆ, ಅದು ನಮಗೆ ಗೊತ್ತಿರಬೇಕು. ನಮ್ಮದೇ ದೇಹ ಅಲ್ವಾ, ಹಾಗಾಗಿ ನಮಗೆ ಗೊತ್ತಿರಲೇಬೇಕು. ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೇ ಇರಬಹುದು, ಅದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೇ ಇರಬಹುದು. ಕಣ್ಣಿನ ಮಸೂರವು, ಹಾಗಾದರೆ ಕಣ್ಣಿನ ಮಸೂರದ ಇನ್ನೊಂದು ಸ್ಪಷ್ಟವಾದಂತಹ ಒಂದು ಸೆಂಟೆನ್ಸ್ ಬೇಕು ಅಂತ ಇದ್ದರೆ, ನಿಮಗೆ ವಸ್ತುವಿನ ತಲೆ ಕೆಳಗಾದ ನೈಜ ಪ್ರತಿಬಿಂಬವನ್ನು ಅದು ಅಕ್ಷಿಪಟಲದ ಮೇಲೆ ಮೂಡಿಸ್ತದೆ. ಅಂದರೆ ವಕ್ರೀಭವನಗೊಳಿಸುವಂತಹ ಕ್ರಿಯೆಯಿಂದಾಗಿ ಅಲ್ಲಿ ಅಕ್ಷಿಪಟಲದಲ್ಲಿ, ಅಥವಾ ಯಾವುದು ಅಕ್ಷಿಪಟಲ ಹೇಳಿದ್ದೆ, ಅದನ್ನು ರೆಟಿನಾ, ರೆಟಿನಾದಲ್ಲಿ ತಲೆ ಕೆಳಗಾದ ಸ್ಪಷ್ಟ ಪ್ರತಿಬಿಂಬವನ್ನು ಮೂಡಿಸ್ತದೆ ಅಂತ. ಅಂದರೆ ಅಲ್ಲಿ ಆ್ಯಕ್ಚುಲಿ ಪ್ರತಿಬಿಂಬವೇ ಮೂಡುವುದಲ್ಲ, ಅಲ್ಲಿ ಏನಾಗಿರ್ತದೆ, ಅಲ್ಲಿ ಅಲ್ಲಿರುವಂತಹ ಕೋನ್ಸ್ ಮತ್ತು ರಾಡ್ಸ್ ಇದೆಯಲ್ಲ, ಅವುಗಳ ಮೇಲೆ ಬಿದ್ದಂತಹ ಬೆಳಕು ಅಲ್ಲಿ ಸಂದೇಶಗಳನ್ನಾಗಿ ಅದು ಮಾರ್ಪಡಿಸೋದು. ಹೇಳ್ತೇನೆ ನಾನು ನೆಕ್ಸ್ಟ್. ಅಕ್ಷಿಪಟಲವು, ಹಾಗಾದರೆ ಅಕ್ಷಿಪಟಲದ ಕೆಲಸ ಏನು ಅಂತ ಕೂಡ ಕೇಳ್ಬೋದು. ಅಕ್ಷಿಪಟಲವು, ಅಕ್ಷಿಪಟಲದಲ್ಲಿ ಏನಿದೆ ಅಥವಾ ಅಕ್ಷಿಪಟಲದಲ್ಲಿರುವ ಯಾವ ಕೋಶಗಳು ಇದಕ್ಕೆ ಏನು ನಮಗೆ ಬಣ್ಣವನ್ನು ಗುರುತಿಸಲಿಕ್ಕೆ ಅಥವಾ ಬೆಳಕನ್ನು ನೋಡಲಿಕ್ಕೆ ಪ್ರಯೋಜನಕಾರಿ, ಈ ರೀತಿಯಲ್ಲಿ ಕೇಳ್ಬೋದು. ಇಲ್ಲಿ ಇರುವಂತಹ ಇಲ್ಲಿರುವ ಕೋಶಗಳು ಡ್ಯಾಶ್ ಅಂತ ಕೇಳಿ ನಿಮಗೆ ಮಲ್ಟಿಪಲ್ ಚಾಯ್ಸಿಗೂ ಕೇಳ್ಬೋದು ಅಥವಾ ಒನ್ ವರ್ಡಿಗೂ ಕೇಳ್ಬೋದು. ಅಕ್ಷಿಪಟಲದಲ್ಲಿರುವ ಕೋಶಗಳು ಡ್ಯಾಶ್ ಅಂತ ಕೇಳಿದರೆ, ವಿಶೇಷ ಕೋಶಗಳು ಅಂತ ಕೇಳಿದರೆ, ಬೆಳಕಿನ ದೃಶ್ಯ ಗ್ರಾಹಕ ಕೋಶಗಳು, ಬೆಳಕಿನ ದೃಶ್ಯ ಗ್ರಾಹಕ ಕೋಶಗಳು. ಕತ್ಲೆ ಇದ್ದಾಗ ನಮ್ಮ ಕಣ್ಣು ಏನನ್ನು ಗುರುತಿಸುವುದಿಲ್ಲ, ಯಾಕೆ ವಸ್ತುವಿನ ಮೇಲೆ ಬಿದ್ದ ಬೆಳಕು ನಮ್ಮ ಕಣ್ಣಿಗೆ ಬಂದರೆ ಮಾತ್ರ ನಾವು ಗುರುತಿಸ್ತೇವೆ ಅಲ್ವಾ. ಬಣ್ಣದ ಬೆಳಕಾಗಲಿ ಅಥವಾ ಆರ್ಡಿನರಿ ಬೆಳಕಾಗಲಿ ಅಥವಾ ಡಿಮ್ ಲೈಟ್ ಆದರೂ ಲೈಟ್ ಬರಲೇಬೇಕು. ಹಾಗಾಗಿ ಬೆಳಕಿಗೆ ಅದು ಸ್ಪಂದಿಸುವುದು, ಬೆಳಕಿನ ದೃಶ್ಯ ಗ್ರಾಹಕ ಕೋಶಗಳು ಅಂತ ನೀವು ಆನ್ಸರ್ ಬರೀಬೇಕು. ಇದು ಎಲ್ಲಿ? ರೆಟಿನಾದಲ್ಲಿ ಇರುವಂತಹ ಕೋಶಗಳು.
ಇವುಗಳು ಹೇಗೆ ಕೆಲಸ ಮಾಡ್ತವೆ ಅಂತಲೂ ಕೇಳ್ಬೋದು. ಇದು ಬೆಳಕಿನ ಕಿರಣಗಳ ಚೋದನೆಯಿಂದ ಸಕ್ರಿಯಗೊಳ್ತದೆ, ಕೆಲಸ ಮಾಡ್ತದೆ, ಮತ್ತು ವಿದ್ಯುತ್ ಸಂಕೇತಗಳನ್ನು ಉಂಟು ಮಾಡ್ತದೆ. ಈ ಸಂಕೇತಗಳು ಚಾಕ್ಷುಷ ನರ, ಅಥವಾ ನಾನು ಹೇಳಿದ್ನಲ್ಲ ಆಪ್ಟಿಕಲ್ ನರ್ವ್ ಅಂತ ಹೇಳಿ ತೋರಿಸಿದ್ನಲ್ಲ, ಆಗ ಅದರ ಮೂಲಕ ಎಲ್ಲಿ ಹೋಗ್ತದೆ, ಮೆದುಳಿಗೆ ಹೋಗ್ತದೆ. ಹಾಗಾದರೆ ಅಂತಿಮವಾಗಿ ಮೆದುಳು ನಮ್ಮ ನಾವು ಏನನ್ನು ನೋಡ್ತೇವೆ ಅದರ ಸ್ಪಷ್ಟ ಕಲ್ಪನೆಯನ್ನು ಕೊಡೋದು. ನೀನು ಮೊದಲು ನೋಡಿದ ವಸ್ತುವ, ನೋಡದೇ ಇರುವ ವಸ್ತುವ, ಪ್ರತಿಯೊಂದು ಕೂಡ ಎಲ್ಲಿ ವಿಷಯಗಳು ಸ್ಟಾಕ್ ಆಗಿರುವುದಿಲ್ಲ ಮೆದುಳಿನಲ್ಲಿ. ಹಾಗಾಗಿ ಮೆದುಳು ಈ ಸಂಕೇತಗಳನ್ನು, ಕಣ್ಣಿನಿಂದ ಹೋದಂತಹ ಸಂಕೇತಗಳನ್ನು ಗುರುತಿಸ್ತದೆ. ನಿಮ್ಮ ಅಮ್ಮನೋ ಅಪ್ಪನೋ ಎದುರುಗಡೆಗೆ ಬಂದಾಗ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಅಂತ ಗುರುತಿಸುವುದು ಯಾವುದು? ಮೆದುಳು. ಕಣ್ಣು ಆ ಏನು ಆ ದೃಶ್ಯವನ್ನು ಮಾತ್ರ ನೋಡ್ತದೆ, ಮೆದುಳು ಹೇಳ್ತದೆ ನಿನ್ನ ಅಮ್ಮ ನಿನ್ನ ಟೀಚರು. ನೀವು ಟೀಚರನ್ನು ಕಂಡ ತಕ್ಷಣ ನಮಸ್ಕಾರ ಕೊಡ್ತೀರಾ, ಅಮ್ಮನನ್ನು ಕಂಡಾಗ ಕೊಡ್ತೀರಾ? ಇಲ್ಲ. ಯಾಕೆ ಕೊಡುವುದಿಲ್ಲ? ತಕ್ಷಣ ಮೆದುಳು ಸೂಚಿಸ್ತದೆ ಇದು ಟೀಚರ್ ಅಂತ. ಟೀಚರ್ ನೋಡಿದ ತಕ್ಷಣ ನೀವು ನಮಸ್ತೆ ಕೊಡ್ತೀರಿ, ಅರ್ಥ ಆಯ್ತಾ? ಮೆದುಳು ಅದಕ್ಕೆ ಕಾರಣ. ಓಕೆ, ಮೆದುಳಿನ ಯಾವ ಭಾಗ, ಮೆದುಳಿನ ಹಿಂಭಾಗ, ಅದು ಕೂಡ ಕೇಳುವಂತಹ ಪ್ರಶ್ನೆಯೇ. ನಿಮ್ಮ ದೃಷ್ಟಿಯನ್ನು ಗುರುತಿಸುವಂತಹ, ಅಥವಾ ನಿಮ್ಮ ವಸ್ತುವನ್ನು ನೋಡಿದಾಗ ಅದನ್ನು ಗುರುತಿಸುವಂತಹ ಮೆದುಳಿನ ಭಾಗ ಯಾವುದು ಅಂತ ಕೇಳ್ಬೋದು. ಅಲ್ಲಿ ಮೆದುಳಿನ ಪಾಠದಲ್ಲಿಯೂ ಕೇಳ್ಬೋದು, ಅದು ಕಣ್ಣಿಗೆ ಸಂಬಂಧಿಸಿದಂತಹ ವಿಷಯವೂ ಆಗಿರ್ತದೆ. ಹಾಗಾಗಿ ನಾನು ಇಲ್ಲಿಯೇ ಹೇಳಿಬಿಡ್ತೇನೆ, ಇಲ್ಲದ ನನಗೆ ಮತ್ತೆ ಆ ಸಂದರ್ಭದಲ್ಲಿ ಹೇಳಲಿಕ್ಕೆ ಮರ್ತು ಹೋಗ್ಲಿಕ್ಕೆ ಸಾಕು. ಇಲ್ಲಿ ಮೆದುಳಿನ ಹಿಂಭಾಗ, ಮೆದುಳಿನ ಹಿಂಭಾಗ ತೋರಿಸಿದೆ ಅಲ್ಲ, ಇಲ್ಲಿ ಗ್ರೀನ್ ಕಲರಲ್ಲಿ ತೋರಿಸಿದೆ ಅಲ್ಲ, ಈ ಭಾಗದಲ್ಲಿ ನಮ್ಮ ದೃಷ್ಟಿ, ನಾವು ಏನನ್ನು ನೋಡಿದ್ದೇವೆ ಅದನ್ನು ಮೆದುಳು ಗುರುತಿಸುವಂತ. ಇನ್ನೊಂದು ನಿಮಗೆ ಖಂಡಿತವಾಗಿ ಕೇಳಬಹುದಾದಂತಹ ಪ್ರಶ್ನೆ ಇದೆ, ಕಣ್ಣಿನ ಹೊಂದಾಣಿಕೆ ಎಂದರೇನು? ಇಲ್ಲಿ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವಂತಹ ಕಣ್ಣಿನ ಸಾಮರ್ಥ್ಯ ಇದೆಯಲ್ಲ, ನಾನಾಗಲೇ ಹೇಳಿದೆ ಅಲ್ಲ ಹಿಗ್ಗುವಿಕೆ ಕುಗ್ಗುವಿಕೆ ಅಂತ, ಅದನ್ನು ನಾವು ಏನಂತ ಕರಿತೇವೆ, ಮಸೂರದ ಅದು ಹೊಂದಾಣಿಕೆ ಅಂದರೆ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ನಾವು ಕಣ್ಣಿನ ಹೊಂದಾಣಿಕೆ ಅಂತ ಕರಿತೇವೆ. ಇಲ್ಲಿ ಪ್ರಶ್ನೆಯನ್ನು ಹೇಗೆ ಕೇಳ್ಬೋದು ಅಂದರೆ, ಕಣ್ಣಿನ ಹೊಂದಾಣಿಕೆ ಎಂದರೇನು, ಇದು ಮಸೂರ ಇದು ಕಣ್ಣಿನ ಯಾವ ಭಾಗಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಹಾಗೆ ಕೇಳಿದಾಗ ನೀವು ಇದೊಂದು ವಾಕ್ಯ ಬರೆದ್ರೆ ಸಾಕಾಗೋದಿಲ್ಲ, ಕೆಳಗಡೆಗೆ ಇದನ್ನು ನಿರ್ವಹಿಸೋದು ಕಣ್ಣಿನ ಮಸೂರ ಅಂತ ಬರೀಬೇಕು. ಓಕೆ, ಆನ್ಸರ್ ಬರೆಯುವಾಗ ಯಾವಾಗಲೂ ಕ್ಲಿಯರ್ ಇರಬೇಕು. ನೀವು ಮಸೂರ ಸಾಮರ್ಥ್ಯ ಅಂತ ಅಲ್ಲಿ ಬರೀತೀರಿ, ಹೌದು, ಅಲ್ಲಿ ನಿಮಗೆ ಅಂಕಗಳು ಒಂದು ಮಾರ್ಕ್ ಅದಕ್ಕೆ ಒಂದು ಮಾರ್ಕ್ ಇದಕ್ಕೆ ಅಂತ ಕೊಡುವ ಚಾನ್ಸ್ ಇದೆ. ಅಂತಹ ಸಂದರ್ಭದಲ್ಲಿ ನೀವು ಇದು ಮಸೂರದ ಕಾರ್ಯ ಅಂತ ಕೂಡ ಬರೀಬೇಕು. ಅರ್ಥ ಆಯ್ತಾ? ಅಂದರೆ ಅಥವಾ ಇದರಲ್ಲಿ ಇನ್ನೂ ಒಂದು ರೀತಿಯಲ್ಲಿ ಕೇಳ್ಬೋದು, ಕಣ್ಣಿನ ಹೊಂದಾಣಿಕೆಯನ್ನು ಮಸೂರವು ನಿರ್ವಹಿಸಲು ಕಾರಣ ಏನು, ಅಥವಾ ಹೇಗೆ ನಿರ್ವಹಿಸಲು ಸಾಧ್ಯ ಆಗಿದೆ, ಈ ರೀತಿಯಲ್ಲಿ ಕೇಳ್ಬೋದು. ಏಕೆಂದರೆ ಕಣ್ಣಿನ ಮಸೂರವು ತಂತು ಮತ್ತು ಜೆಲ್ಲಿ ಅಂತಹ ವಸ್ತುಗಳಿಂದ ಆಗಿರ್ತದೆ, ಹಾಗಾಗಿ ಅದು ಅದರ ವಕ್ರತೆ ಹಿಗ್ಗುವಿಕೆ ಕುಗ್ಗುವಿಕೆ ಸಾಧ್ಯತೆ ಆಗಿದೆ ಅಂತ ಬರೀಬೇಕು. ಅಂದರೆ ಇದರ ವಕ್ರತೆಯನ್ನು ಅದರ ಜೊತೆಗೆ ಸೀಲಿಯರಿ ಸ್ನಾಯುಗಳಿದೆಯಲ್ಲ, ಸೀಲಿಯರಿ ಸ್ನಾಯುಗಳ ಸಹಾಯದಿಂದ ಅದು ಹಿಗ್ಗುವಿಕೆ ಕುಗ್ಗುವಿಕೆ ಆಗ್ತದೆ ಅಂತ ನೀವು ಬರೀಬಹುದು. ಮಸೂರದ ವಕ್ರತೆ ಬದಲಾದಾಗ ಏನಾಗ್ತದೆ, ಸಂಗಮ ದೂರ ವ್ಯತ್ಯಾಸ ಆಗ್ತದೆ, ಅದು ಗೊತ್ತಿರಬೇಕು ನಿಮಗೆ. ಮಸೂರದ ವಕ್ರತೆ ವ್ಯತ್ಯಾಸ ಆದಾಗ ಅಂದರೆ ಹೇಗೆ, ಮಸೂರ ಸ್ನಾಯುಗಳು ವಿಶ್ರಾಂತ ಸ್ಥಿತಿಯಲ್ಲಿದ್ದಾಗ ಮಸೂರ ತೆಳ್ಳಗೆ ಉದ್ದಕ್ಕೆ ಇರ್ತದೆ. ಯಾವಾಗ ಈ ಅಂದರೆ ಮಸೂರ ಉದ್ದಕ್ಕಿದ್ದಾಗ ಏನಾಗ್ತದೆ, ನಮಗೆ ದೂರದ ವಸ್ತು ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು. ಮಸೂರ ತೆಳ್ಳಗಿರಬೇಕು ಅಂದರೆ ಮಸೂರದ ಸಂಗಮ ದೂರ ಹೆಚ್ಚಾಯಿತು, ನಾವು ದೂರದ ವಸ್ತುವನ್ನು ಆಗ ಸುಲಭವಾಗಿ ಶ್ರಮ ಇಲ್ಲದೆ ನಾವು ನೋಡ್ತೇವೆ. ಯಾವಾಗ ಮಸೂರ ತೆಳ್ಳಗಾಗಿದ್ದಾಗ, ಅಂದರೆ ಮಸೂರದ ವಕ್ರತೆ ಇಷ್ಟು ಹೀಗೆ ಇದ್ದಾಗ ಅಲ್ಲ, ಅದು ಸ್ವಲ್ಪ ವಕ್ರತೆ ಅದರದ್ದು ಕಡಿಮೆ ಆಗಿರ್ತದೆ ಅಂತಹ ಸಂದರ್ಭದಲ್ಲಿ. ಓಕೆ, ದೂರದ ವಸ್ತುವನ್ನು ನೋಡುವಾಗ ಕಣ್ಣು ಯಾವ ರೀತಿ ಹೊಂದಾಣಿಕೆ ಆಗುತ್ತದೆ ಅಂತಲೂ ಕೂಡ ಕೇಳ್ಬೋದು. ಆಗ ನೀವೇನು ಹೇಳಬೇಕು, ಮಸೂರದ ವಕ್ರತೆ ಕಡಿಮೆ ಆಗುತ್ತದೆ ಅಂತ ಬರೀಬೇಕು. ಗೊತ್ತಾಯ್ತಾ? ಇನ್ನು ಹತ್ತಿರದ ವಸ್ತುವನ್ನು ನೋಡುವಾಗ ಕಣ್ಣಿನ ಮಸೂರ ಹೇಗಿರ್ತದೆ ಅಂತ ಕೇಳ್ಬೋದು. ವಕ್ರತೆ ಹೆಚ್ಚಾಗ್ತದೆ ಅಂದರೆ ಮಸೂರ ದಪ್ಪಗಾಗ್ತದೆ, ಈ ಥರ ಇದ್ದದ್ದು ಸರಿ ದಪ್ಪಕ್ಕೆ ಬರ್ತದೆ. ಅರ್ಥ ಆಯ್ತಲ್ಲ, ಹೀಗೆ ಇಷ್ಟು ಈ ಥರ ಇದ್ದದ್ದು ದಪ್ಪಾಗಿರ್ತದೆ, ಇದಿಷ್ಟು ಆಗ ಹತ್ತಿರದ ವಸ್ತುಗಳು ಗೋಚರಿಸ್ತದೆ, ಅದು ಗೊತ್ತಿರಬೇಕು. ಇದನ್ನೇ ನಾವು ಕಣ್ಣಿನ ಹೊಂದಾಣಿಕೆ ಅಂತ ಹೇಳೋದು. ಹಾಗಾದರೆ ಇನ್ನೊಂದು ಕೇಳುವಂಥದ್ದು ಯಾವುದು, ಕಣ್ಣಿನ ಕನಿಷ್ಠ ದೃಷ್ಟಿ ದೂರ ಎಷ್ಟು, ಅಥವಾ ಕಣ್ಣಿನ ಸಮೀಪ ಬಿಂದು ಎಷ್ಟು, ಅಥವಾ ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಎಷ್ಟು, ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆ ಕೇಳ್ಬೋದು. ಅಂದರೆ ಏನಿದು, ನಮಗೆ ನಾವು ಒಂದು ವಸ್ತುವನ್ನು ನೋಡುವಾಗ
ಅಂದರೆ ಅಷ್ಟು ದೂರದಲ್ಲಿಟ್ಟುಕೊಂಡು ಹತ್ತಿರ 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 ತಗೊಂಡು ಬರುವ, ನಮಗೆ ಯಾವ ಅಂತರದಲ್ಲಿ ನಮಗೆ ಸ್ಪಷ್ಟವಾಗಿ ನಮಗೆ ಯಾವುದೇ ಕಣ್ಣಿಗೆ ಶ್ರಮ ಆಗದೆ ನಾವು ಅದನ್ನು ಓದಬಲ್ಲೆವು. ಏನನ್ನಾದರೂ ಓದಲಿಕ್ಕೆ ನೋಡಿ, ಅಥವಾ ವಸ್ತು ಸಣ್ಣ ವಸ್ತುವನ್ನು ನೋಡಲಿಕ್ಕೆ ಕ್ಲಿಯರ್ ಆಗಿ ಕಾಣು. ನಿಮ್ಮ ಇಷ್ಟು ಹತ್ತಿರದಲ್ಲಿ ಇಟ್ಕೊಂಡ್ರೆ ನಿಮಗೆ ಏನೋ ಪ್ರೆಷರ್ ಕಣ್ಣಿನ ಒಳಗಡೆಗೆ. ಹಾ, ಅರ್ಥ ಆಯ್ತಲ್ಲ? ಒಂದು ನಿರ್ದಿಷ್ಟ ದೂರ ಪ್ರತಿಯೊಬ್ಬ ವ್ಯಕ್ತಿಗೆ ಬೇರೆ ಬೇರೆ ಅಂತರ ಇರಬಹುದು. ಆದರೆ ಸಾಮಾನ್ಯವಾಗಿ ಎಷ್ಟು ಇದು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಅಂದರೆ ಸಾಮಾನ್ಯ ಪ್ರೌಢವಯಸ್ಕನಿಗೆ ಎಷ್ಟು ಇರ್ತದೆ? ಸುಮಾರು 25 ಸೆಂಟಿಮೀಟರ್. ಅಂದರೆ ಕಣ್ಣಿನಿಂದ 25 ಸೆಂಟಿಮೀಟರ್ ದೂರದಲ್ಲಿದ್ದರೆ ಓಕೆ, ಪುಸ್ತಕ 20, ಹೆಚ್ಚು ಅಂದರೆ 1 ಅಡಿ. ಅದಕ್ಕಿಂತ ದೂರ ತಗೊಂಡು ಹೋದಾಗ ಸಾಮಾನ್ಯ ಅಕ್ಷರಗಳೇನಾಗ್ತದೆ, ಏನೋ ಬ್ಲರ್ ಆದಾಗೆ ಕಾಣ್ಬೋದು, ಅಥವಾ ಕಣ್ಣಿಗೊಂಥರ ಪ್ರೆಷರ್ ಬಿದ್ದಾಗೆ ಆಗ್ತದೆ. ಕ್ಲಿಯರ್ ಆಯ್ತಲ್ಲ? ಅಂದರೆ ಸಾಮಾನ್ಯ ವಯಸ್ಕ ವ್ಯಕ್ತಿಗೆ ಎಷ್ಟು ಅಂತ ಕೇಳ್ತಾರೆ, 25 ಸೆಂಟಿಮೀಟರ್. ಪ್ರಶ್ನೆ ಹೇಗೆ ಬರೋದು? ಕಣ್ಣಿನ ಸಮೀಪ ಬಿಂದು ಅಥವಾ ಕಣ್ಣಿನ ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಅಥವಾ ಕಣ್ಣಿನ ಕನಿಷ್ಠ ದೃಷ್ಟಿ ದೂರ. ಇನ್ನು ಹಾಗಾದರೆ ಗರಿಷ್ಠ ಎಷ್ಟು ಅಂತ ಕೇಳಿದರೆ ಅನಂತ. ನೀವು ತುಂಬ ದೂರಕ್ಕೂ ಆರಾಮಸೆ ಇದ್ದಾಗಲಕ್ಕೂ ಈಗ ದೂರಕ್ಕೆ ನೀವು ನೋಡಿದರೆ ನಿಮಗೆ ಒಂದು ಸಮುದ್ರದ ಅಂಚಿನಲ್ಲಿ ನೀವು ನೋಡ್ತೀರಿ ಅಂತ ಇಟ್ಕೊಳ್ಳಿ, ಎಷ್ಟೋ ಕಿಲೋಮೀಟರ್ಗಳ ಗಟ್ಟಲೆ ದೂರದ ತನಕ ನಿಮಗೆ ನೋಡಲಿಕ್ಕೆ ಆಗ್ತದೆ ಅಲ್ಲಿ ಅಲ್ವಾ. ಹಾಗಾಗಿ ಅದು ಅನಂತ, ಸಾಮಾನ್ಯ ಕಣ್ಣಿಗೆ ಅನಂತ ಅಂತ ಬರೀಬೇಕು. ಇನ್ನು ಒಂದು ಕಣ್ಣಿನ ಈಗ ನಾವು ಎದುರುಗಡೆಗೆ ನೋಡ್ತಾ ಇರುವಾಗ ಅದು ಎಷ್ಟು ವ್ಯಾಪ್ತಿಯನ್ನು ಹೊಂದಿದೆ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ಪ್ರಶ್ನೆ ಹೇಗೆ ಬರೋದು, ಮನುಷ್ಯನಿಗೆ ಒಂದು ಕಣ್ಣಿನ ನೇರ ದೃಷ್ಟಿ ಎಷ್ಟು ಅಂತ ಕೇಳ್ಬೋದು. ಒಂದು ಕಣ್ಣಿನ ನೇರ ದೃಷ್ಟಿ ನೋಟ ಎಷ್ಟು ಅಂತ ಕೇಳಿದರೆ ಆಗ ನೀವು 150 ಡಿಗ್ರಿ ಅಂತ ಬರೀಬೇಕು. 150 ಡಿಗ್ರಿ. ಅದೇ ನಿಮಗೆ ಎರಡೂ ಕಣ್ಣುಗಳ ದೃಷ್ಟಿಕೋನಕ್ಕೆ, ಒಂದು ಕಣ್ಣಿನದ್ದು ಅಂತ ನೀವು ಹೀಗೆ ನೋಡುವಾಗ ನಿಮಗೆ ಸಾಮಾನ್ಯವಾಗಿ ಈ ಬದಿಯದ್ದು ಮಾತ್ರ ಕಾಣಿಸೋದು. ಎಷ್ಟು? 150 ಡಿಗ್ರಿ. ಅರ್ಥ ಆಯ್ತಲ್ಲ? ಈಗ ನೀವು ಇಲ್ಲಿಂದ ಏನು ಎರಡೂ ಕಣ್ಣಿನ ನಮಗೆ ಈ ಕಣ್ಣ ದೃಷ್ಟಿಕೋನ ಅಂತ ಹೇಳ್ತೀವಿ. ನಮಗೆ ಎರಡೂ ಕಣ್ಣುಗಳಲ್ಲಿ ಒಂದು ವಸ್ತುವನ್ನು ನೋಡಿದಾಗ ನಾವು ಅದರ ತ್ರೀ ಡಿ ಆಯಾಮ ಅಥವಾ 3 ಆಯಾಮ, ಉದ್ದ ಅಗಲ ಎತ್ತರ ಮೂರು ಕೂಡ ನಮ್ಮ ಕಣ್ಣಿಗೆ ಗೊತ್ತಾಗ್ತದೆ. ಈಗ ಎದುರುಗಡೆಗೆ ಒಂದು ಸಣ್ಣದೊಂದು ಗೊಂಬೆ ಇದ್ದರೆ ಅದು ಎಷ್ಟು ದಪ್ಪ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಎತ್ತರ ಇದೆ, ಅದು ಮೂರು ಕೂಡ ನಿಮಗೆ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ ಅಂದರೆ ಎರಡೂ ಕಣ್ಣು ನಮಗೆ ಇಕ್ಕಣ್ಣ ದೃಷ್ಟಿಕೋನ, ಎರಡೂ ಕಣ್ಣಿನಲ್ಲಿ ನಾವು ನೋಡಿ ನಮ್ಮ ಮೆದುಳು ಅದು ಯಾವ ವಸ್ತು ಅಂತ ಒಂದು ವಸ್ತುವನ್ನಾಗಿ ಗ್ರಹಿಸ್ತದೆ. ಯಾವ ಸಂದರ್ಭದಲ್ಲಿ ಎರಡೆರಡು ಕಾಣಿಸ್ತದೆ ಹೇಳಿ? ಕುಡಿದಾಗ, ಅಂದರೆ ಅಮಲು ಪದಾರ್ಥಗಳನ್ನು ಸೇವಿಸಿದವರಿಗೆ ಎರಡೆರಡು ಕಾಣ್ತದೆ. ಯಾಕಂತ ನಾನು ನೆಕ್ಸ್ಟ್ ವಿಷಯಗಳು ಬಂದಾಗ ಹೇಳ್ತೇನೆ. ಅಂದರೆ ನಾವು ಎರಡೂ ಕಣ್ಣಿನಿಂದ ನೋಡುವಾಗ ನಮಗೆ 180 ಡಿಗ್ರಿ ನೋಟ ಇದೆ, ಅದನ್ನು ಕೂಡ ಕೇಳ್ತಾರೆ. ಇನ್ನು ಇಕ್ಕಣ್ಣ ದೃಷ್ಟಿಕೋನ ನಾನು ಹೇಳಿದೆ, ನಮಗೆ ಇಕ್ಕಣ್ಣ ದೃಷ್ಟಿಕೋನ ಇದೆ, ಅದು ಕೂಡ ನೀವು ನೆನಪಿಟ್ಟುಕೊಳ್ಳಬೇಕಾದಂತಹ ಪ್ರಶ್ನೆ ಇದು ಅಂಶಗಳಿದೆ ಅಲ್ಲ. ಇನ್ನು ಕಣ್ಣಿನ ತೊಂದರೆಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ತೇನೆ. ಅದರಲ್ಲಿ ಕೂಡ ತುಂಬ ಪ್ರಶ್ನೆಗಳು ಮಾಮೂಲಿಯಾಗಿ ಎಲ್ಲ ಪರೀಕ್ಷೆಗಳಿಗೆ ಸಾಮಾನ್ಯವಾಗಿ ಒಂದೊಂದು ಕೇಳುವಂತಹ ಪ್ರಶ್ನೆಗಳು ಬರ್ತದೆ. ಹಾಗಾಗಿ ಈಗ ನಾನು ಹೇಳಿದಂತಹ ವಿಷಯಗಳಲ್ಲಿ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇನ್ನು ಹೆಚ್ಚಿನ ವಿವರಣೆಗಳು ಬೇಕಿದ್ದರೂ ಕೂಡ ಕೇಳಬಹುದು. ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ನೀವು ಮರಿಬಾರ್ದು.